सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः योगेन चित्तस्य पदेन वाचं मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरनतोऽस्मि अबाहुपुरुषाकारं शङ्कुचक्रासिदारणं सहस्रशिरसं श्वेतं प्रणमामि पतञ्जलिं। एरडू कैगळन्नु उज्जि आ उज्जिद कैगळन्नु बिसियन्न कण्णत्र इट्कोळ्ळि। ನಿಧಾನವಾಗಿ ಕಣ್ಣನ್ನು ಬಿಡುತ್ತಾ ಅಂಗೈಯನ್ನು ನೋಡಿ, ಎರಡೂ ಕೈಗಳನ್ನು ಹಿಂದೆ ಕಟ್ಟಿ ಬೆನ್ನು ಕುತ್ತಿಗೆ ನೇರವಾಗಿರಲಿ, ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬನ್ನಿ। ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ವಜ್ರಾಸನದಲ್ಲಿ ಕೂರೋಣ। ಇಂದಿನ ಆಸನಗಳಲ್ಲಿ ಕುಳಿತು ಮಾಡುವ ಆಸನಗಳು, ನಿಂತು ಮಾಡುವ ಆಸನಗಳು, ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳನ್ನು ನೋಡಿದ್ದೀವಿ। ಹಾಗೆ ಈಗ ಇಂದಿನ ಸಂಚಿಕೆಯಲ್ಲಿ ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳು ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಳ್ಳೋಣ। ಅದಕ್ಕೂ ಮುಂಚೆ ಸೂರ್ಯ ನಮಸ್ಕಾರದ ಮುಖಾಂತರ ಪ್ರಾರಂಭಿಸೋಣ। ಬನ್ನಿ ಸೂರ್ಯ ನಮಸ್ಕಾರ। ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಲ್ಲೋಣ, ಎರಡೂ ಕಾಲನ್ನು ಜೋಡಿಸಿ ಕೈಗಳನ್ನು ತೊಡೆಗೆ ಒತ್ತಿ ಬೆನ್ನು ಕುತ್ತಿಗೆ ನೇರವಾಗಿರಲಿ, ಮುಂದೆ ನೋಡಿ, ಉಸಿರಾಟದ ಕ್ರಿಯೆ ಸಹಜವಾಗಿರಲಿ। ಸೂರ್ಯ ನಮಸ್ಕಾರ। ಓಂ ರಾಮ್ ಮಿತ್ರಾಯ ನಮಃ। ಸಮಸ್ಥಿತಿ, ನೇರವಾಗಿ ನಿಂತು ಎರಡೂ ಕಾಲು ಜೋಡಿಸಿ ಶರೀರ ನೆಟ್ಟಗಿಡಬೇಕು, ಕರಗಳನ್ನು ಜೋಡಿಸಿ ಅಂಗುಷ್ಟಗಳನ್ನು ಎದೆಗೆ ತಾಗಿಸಬೇಕು, ಮಣಿಗಂಟು ಮೊಣಕೈ ಭೂಮಿಗೆ ಸಮಾನಾಂತರವಾಗಿರಬೇಕು। ಓಂ ರೀಂ ರವಯೇ ನಮಃ। ಊರ್ಧ್ವಾಸನ, ಕೈಗಳನ್ನು ನೇರವಾಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗಿಸುತ್ತಾ ಕೈಗಳನ್ನು ತಲೆಯ ಕಡೆ ಆನಿಸುತ್ತಾ ಕಿವಿಗಳಿಗೆ ಸ್ಪರ್ಶಿಸುತ್ತಾ ಎದೆಯನ್ನು ಹಿಂಬದಿಗೆ ಹಿಗ್ಗಿಸುತ್ತಾ ಉಸಿರನ್ನು ತೆಗೆದುಕೊಳ್ಳಬೇಕು। ಓಂ ರೂಂ ಸೂರ್ಯಾಯ ನಮಃ। ಹಸ್ತಪಾದಾಸನ, ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಕೆಳಕ್ಕೆ ಬಗ್ಗಿ ಎರಡೂ ಕೈಗಳನ್ನು ಪಾದಗಳ ಬಳಿ ಇರಿಸಬೇಕು, ತಲೆಯನ್ನು ಮೊಣಕಾಲಿಗೆ ತಾಗಿಸಲು ಪ್ರಯತ್ನಿಸಬೇಕು। ಓಂ ರೈ ಬಾನವೇ ನಮಃ। ಏಕಪಾದ ಪ್ರಸರಣಾಸನ, ಉಸಿರನ್ನು ತೆಗೆದುಕೊಂಡು ಎಡಗಾಲನ್ನು ಹಿಂದೆ ತೆಗೆದುಕೊಳ್ಳಬೇಕು, ದೃಷ್ಟಿ ಎದುರುಗಿಟ್ಟು ಕತ್ತನ್ನು ಹಿಂದಕ್ಕೆ ತಿರುಗಿಸಬೇಕು। ಓಂ ರೈ ಖಗಾಯ ನಮಃ। ದ್ವಿಪಾದ ಪ್ರಸರಣಾಸನ, ಈಗ ಬಲಗಾಲನ್ನು ಹಿಂದೆ ತೆಗೆದುಕೊಂಡು ಎಡಪಾದದೊಂದಿಗೆ ಇಡಬೇಕು, ಇಡೀ ಶರೀರದ ಭಾರ ಎರಡೂ ಕೈಗಳ ಮೇಲೆ ಮತ್ತು ಪಾದಗಳ ತುದಿಗಳ ಮೇಲೆ ಇರಬೇಕು। ಓಂ ರೂಂ ಪೋಷಣೆ ನಮಃ।
ಸಾಷ್ಟಾಂಗ ಪ್ರಣಿಪಾದಾಸನ, ಉಸಿರನ್ನು ಹೊರಹಾಕುತ್ತಾ ಎದೆ ಮತ್ತು ಗದ್ದವನ್ನು ನೆಲಕ್ಕೆ ತಾಗಿಸಿ ಗದ್ದ ಎದೆ ಎರಡು ಕೈ ಎರಡು ಮೊಣಕಾಲು ಎರಡು ಕಾಲಿನ ಹೆಬ್ಬೆರಳು ನೆಲಕ್ಕೆ ತಾಗಿರಲಿ. ಪುಷ್ಟಭಾಗವನ್ನು ಮೇಲೆತ್ತಬೇಕು. ಓಂ ರಾಮ್ ಹಿರಣ್ಯ ಗರ್ಭಾಯ ನಮಃ. ಭುಜಂಗಾಸನ, ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೆಲಕ್ಕೆ ಒತ್ತಿ ಎದೆ ಕತ್ತು ತಲೆಯನ್ನು ಎತ್ತಬೇಕು. ಸೊಂಟದ ಭಾಗ ನೆಲದಲ್ಲಿರಲಿ. ಹಿಂದೆ ಎರಡೂ ಕಾಲನ್ನು ಜೋಡಿಸಿರಬೇಕು. ಓಂ ರೀಂ ಮರೀಚಾಯ ನಮಃ. ಬೂದೂರಾಸನ, ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಹಿಂದಕ್ಕೆ ಪಾದವನ್ನು ಊರಿ ಕೈಗಳನ್ನು ನೇರವಾಗಿರಿಸಿ ಮುಖವನ್ನು ಮೊಣಕಾಲುಗಳ ಕಡೆಗೆ ತನ್ನಿರಿ. ದೃಷ್ಟಿ ಕಾಲಿನ ಹೆಬ್ಬೆರಳ ಕಡೆಗೆ ಇರಲಿ. ಓಂ ರೂಂ ಆದಿತ್ಯಾಯ ನಮಃ. ಏಕಪಾದ ಪ್ರಸರಣಾಸನ. ಮೊದಲು ಮಾಡಿದ ನಾಲ್ಕನೇ ಹಂತಕ್ಕೆ ಬನ್ನಿ. ಓಂ ರೈ ಸವಿತ್ರೇ ನಮಃ. ಹಸ್ತಪಾದಾಸನ. ಮೊದಲು ಮಾಡಿದ ಮೂರನೇ ಹಂತಕ್ಕೆ ಬನ್ನಿ. ಓಂ ರೌ ಅರ್ಕಾಯ ನಮಃ. ಊರ್ಧ್ವಾಸನ. ಮೊದಲು ಮಾಡಿದ ಎರಡನೇ ಹಂತಕ್ಕೆ ಬನ್ನಿ. ಓಂ ರೂಂ ಭಾಸ್ಕರಾಯ ನಮಃ. ಮೊದಲನೇ ಸ್ಥಿತಿ ನಮಸ್ಕಾರ ಸ್ಥಿತಿ. ಬಲ ಸುತ್ತಿನಿಂದ ಒಂದು ಸುತ್ತನ್ನು ಸುತ್ತುವುದು. ಉಪಯೋಗ: ದೇಹದ ಎಲ್ಲ ಅಂಗಗಳಿಗೂ ವ್ಯಾಯಾಮವಾಗಿ ಉಸಿರಾಟ, ರಕ್ತ ಪರಿಚಲನೆ, ಶರೀರ ಶುದ್ಧೀಕರಣ, ಪಚನ ನರಗಳ ಶಕ್ತಿ ಇತ್ಯಾದಿ ಎಲ್ಲ ಕ್ರಿಯೆಗಳು ಸುಧಾರಿಸುತ್ತದೆ. ಸೂರ್ಯ ನಮಸ್ಕಾರದ ಸತತ ಸಾಧನೆಯಿಂದ ಆರೋಗ್ಯ, ಇಂದ್ರಿಯ ನಿಗ್ರಹ ಮತ್ತು ಮಾನಸಿಕ ಸಂಯಮಗಳು ಹೆಚ್ಚುತ್ತದೆ. ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳಿಗೆ ಮೊದಲು ಮಕರಾಸನಕ್ಕೆ ಹೋಗೋಣ. ಎಲ್ಲರೂ ಕೂಡ ನಿಮ್ಮ ಬಲಗಡೆ ಟರ್ನಾಗಿ ವಜ್ರಾಸನ, ಬಲಗಾಲನ್ನು ಹಿಂದೆ ಹಾಕಿ ಬಲಮಂಡಿಯನ್ನು ನೆಲಕ್ಕೆ ತಾಗಿಸುವುದು. ನಂತರ ಎಡಗಾಲನ್ನು ಹಿಂದೆ ಹಾಕಿ ವಜ್ರಾಸನ ಪಜಿಷನ್. ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗಿ ಶಶಾಂಕಾಸನ. ಶಶಾಂಕಾಸನದಿಂದ ನೇರವಾಗಿ ಮಕರಾಸನ, ಮುಂದೆ ಮಲಗೋಣ. ಕಾಲುಗಳು ವಿಸ್ತಾರವಾಗಿರಲಿ. ಕೈಗಳನ್ನು ಮುಂದೆ ತನ್ನಿ, ಗದ್ದದಡಿ ಇಟ್ಕೊಳ್ಳೋಣ. ಕಾಲುಗಳು ಬೆರಳುಗಳ ಹೊರಮುಖವಾಗಿರಲಿ. ಸಹಜ ಸ್ಥಿತಿಯಲ್ಲಿ ಉಸಿರಾಟ ನಡೀತಾ ಇರಲಿ. ಮೊದಲಿಗೆ ಧೋಲಾಸನ ಮಾಡುವ ವಿಧಾನ. ಎರಡೂ ಕಾಲುಗಳನ್ನು ಜೋಡಿಸೋಣ. ಕೈಗಳನ್ನು ನಿಧಾನವಾಗಿ ಮುಂದೆ ತರೋಣ. ಈಗ ಉಸಿರನ್ನು ಎಳೆದುಕೊಳ್ಳುತ್ತಾ ಕೈ ಕಾಲು ತಲೆಯನ್ನು ಲಿಫ್ಟ್ ಮಾಡಬೇಕು. ದೇಹದ ತೂಕವೆಲ್ಲ ನಮ್ಮ ನಾಭಿ ಅಂದರೆ ಹೊಕ್ಕಳ ಭಾಗದಲ್ಲಿ ಇರಬೇಕು. ಓಕೆ, ಹೋಗೋಣ. ಉಸಿರನ್ನು ಎಳೆದುಕೊಳ್ಳಿ. ಬ್ರೀತಿನ್. ಕಾಲುಗಳು ನೇರವಾಗಿರಲಿ. ಉಸಿರಾಡದ ಸ್ಥಿತಿ ಸಹಜವಾಗಿರಲಿ. ಉಸಿರನ್ನು ಆಡ್ತಾ ಇರಿ. ಮುಂದೆ ನೋಡಿ. ನಿಧಾನವಾಗಿ ಮಕರಾಸನಕ್ಕೆ ಬರೋಣ. ಈ ಆಸನ ಮಾಡುವುದರಿಂದ ಮಲಬದ್ಧತೆ, ಹೊಟ್ಟೆಯಲ್ಲಿರುವ ಅಧಿಕ ಶೇಖರಣೆಯಾಗಿರುವಂತಹ ಕೊಬ್ಬನ್ನು ಕರಗಿಸುತ್ತದೆ ಮತ್ತು ಕೆಳಬೆನ್ನು ನೋವು ಇರುವವರಿಗೆ ಉತ್ತಮವಾದ ಆಸನವಾಗಿದೆ. ವಿಶ್ರಾಂತಿಯನ್ನು ಪಡೀತಾ ಇರೋಣ. ಮುಂದಿನ ಆಸನ ಏಕಪಾದ ಧನುರಾಸನ. ಎರಡೂ ಕಾಲುಗಳನ್ನು ಜೋಡಿಸೋಣ. ನಿಮ್ಮ ಎಡಗೈಯನ್ನು ಮುಂದೆ ಚಾಚೋಣ. ಎಡಗೈ
ಸಹಜ ಸ್ಥಿತಿ ಉಸಿರಾಟ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ಮಾತ್ರ ಮುಚ್ಚಿ, ಮಂಡಿಯನ್ನು ಬಲಗಾಲನ್ನು ಮುಚ್ಚಿ, ಬಲಗೈಯಿಂದ ಬಲಗಾಲನ್ನು ಹ್ಯಾಂಕಲನ್ನು ಲಾಕ್ ಮಾಡೋಣ ಮುಣಿಕಟ್ಟನ್ನು. ಈಗ ಉಸಿರನ್ನು ಎಳೆದುಕೊಳ್ಳುತ್ತಾ ಕಾಲನ ಮೇಲೆ ಎತ್ತುವುದು ಮತ್ತು ಕೈಗಳನ್ನು ಕೂಡ ಎತ್ತುವುದು. ತಲೆಯನ್ನು ಎತ್ತಿ ಮುಂದೆ ನೋಡಿ, ಉಸಿರಾಡುವನ್ನು ನಡೀತಾ ಇರಲಿ. ಓಕೆ, ಉಸಿರನ್ನು ಎಳೆದುಕೊಳ್ಳುತ್ತಾ ಲಿಫ್ಟ್ ಮಾಡ್ತಾ ಬರೋಣ. ಕಾಲು ನೆಲದಾಗೆ ಇರಲಿ, ಎಡಗಾಲು ಬಲಗಾಲು ಎತ್ತಿರಬೇಕು, ಎಡಗೈ ಮುಂದೆ ಚಾಚಿ, ಸಹಜ ಸ್ಥಿತಿಯಲ್ಲಿ ಉಸಿರಾಟ. ಸಮಸ್ಥಿತಿಗೆ ಮಕರಾಸನಕ್ಕೆ ಬರೋಣ. ಮಕರಾಸನ, ಈ ಆಸನ ಮಾಡುವುದರಿಂದ ಪಕ್ಕೆಯಲ್ಲಿನ ಕೊಬ್ಬಿನಾಂಶ ಕರಗುತ್ತದೆ, ಹೊಟ್ಟೆಯಲ್ಲಿನ ತೊಂದರೆಗಳ ನಿವಾರಣೆ, ಉಸಿರಾಟದ ತೊಂದರೆ, ಬೆನ್ನು ನೋವು ನಿವಾರಣೆ. ಅದೇ ರೀತಿ ಇನ್ನೊಂದು ಬದಿ ಎಡಗಾಲನ್ನು ಮಾಡೋಣ. ಎರಡೂ ಕಾಲನ್ನು ಜೋಡಿಸಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗೈಯನ್ನು ಮುಂದೆ ನೇರ ಮಾಡಿ, ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಎಡಗಾಲನ್ನು ಮಡಚಿ, ನಂತರ ನಿಮ್ಮ ಎಡಗೈಯಿಂದ ಎಡಗಾಲಿನ ಹ್ಯಾಂಕಲನ್ನು ಇಟ್ಕೊಳ್ಳೋಣ ಮಣಿಕಟ್ಟನ್ನು. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗೈ ಮತ್ತು ಕಾಲನ್ನು ಮೇಲೆತ್ತುತ್ತಾ ಹೋಗೋಣ. ಉಸಿರನ್ನು ಎಳೆದುಕೊಳ್ತಾ ಲಿಫ್ಟ್ ಮಾಡ್ತಾ ಬನ್ನಿ. ಉಸಿರಾಟವನ್ನು ಆಡ್ತಾ ಇರಿ. ಮಕರಾಸನ, ಸಮಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಪಡೆಯೋಣ. ಇದು ಕೂಡ ಮೊದಲು ಮಾಡಿದ ಏಕಪಾದ ಧನುರಾಸನದ ಉಪಯೋಗಗಳು ಲಭ್ಯವಾಗಿದೆ. ನಂತರ ಧನುರಾಸನ, ಈಗ ಉಸಿರನ್ನು ಎಳೆದುಕೊಳ್ಳುತ್ತಾ ಕೈಗಳನ್ನು ಮುಂದೆ ಚಾಚಿ, ಎರಡೂ ಕಾಲುಗಳನ್ನು ಜೋಡಿಸಿಟ್ಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕಾಲನ್ನು ಮಡಚಿ, ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗೈಯಿಂದ ಬಲಗಾಲಿನ ಮಣಿಕಟ್ಟನ್ನು ಇಟ್ಕೊಳ್ಳಿ. ಸಹಜ ಸ್ಥಿತಿ ಉಸಿರಾಟ ಆಡ್ತಾ ಇರಿ. ಮತ್ತೆ ಉಸಿರನ್ನು ಎಳೆದುಕೊಳ್ಳುತ್ತಾ ಎಡಗೈಯಿಂದ ಎಡಗಾಲನ್ನು ಮಣಿಕಟ್ಟನ್ನು ಇಟ್ಕೊಳ್ಳಿ. ಈಗ ದೀರ್ಘವಾಗಿ ಉಸಿರು ಎಳೆದುಕೊಳ್ಳುತ್ತಾ ನಿಮ್ಮ ಕಾಲುಗಳನ್ನು ಮೇಲೆತ್ತಬೇಕು, ದೃಷ್ಟಿ ಮುಂದೆ ಇರಲಿ. ನಮ್ಮ ದೇಹದ ತೂಕವೆಲ್ಲ ಒಕ್ಕಳದ ಮೇಲೆ ನಾಭಿ ಮೇಲ್ಗಡೆ ಮೇರಬೇಕು. ಓಕೆ, ನಿಧಾನವಾಗಿ ಉಸಿರು ಎಳ್ಕೊಂತ ಮಾಡ್ತಾ ಬನ್ನಿ. ಬ್ರೀತಿಂಗ್, ಉಸಿರಾಟ ಆಡ್ತಾ ಇರಲಿ. ಸಮಸ್ಥಿತಿ, ಮಕರಾಸನಕ್ಕೆ ಬರೋಣ. ಈ ಆಸನ ಮಾಡುವುದರಿಂದ ಹೊಟ್ಟೆಯಲ್ಲಿನ ಕೊಬ್ಬಿನಾಂಶ, ಬೆನ್ನು ನೋವು ನಿವಾರಣೆ, ಉಸಿರಾಟದ ತೊಂದರೆ, ಮಲಬದ್ಧತೆ, ಇಂತಹ ತೊಂದರೆಗಳಿದ್ದಲ್ಲಿ ದೂರ ಮಾಡಿಕೊಳ್ಳಲು ಸೂಕ್ತವಾದ ಆಸನವಾಗಿದೆ. ಇನ್ನು ಮುಂದಿನದಾಗಿ ಆಸನವನ್ನು ಮಾಡಬಹುದಾದರೆ ಶಲಭಾಸನ. ಶಲಭ ಎಂದರೆ ಮಿಡಿತೆ ಎಂದರ್ಥ. ಮಿಡಿದ ರೀತಿ ನಾವು ಮಾಡಬೇಕು ದೇಹದ ಭಂಗಿಯನ್ನು. ಇದರಲ್ಲಿ ಮೊದಲಿಗೆ ಏಕಪಾದ ಶಲಭಾಸನ ನೋಡಿ. ಸಮಸ್ಥಿತಿಗೆ ಬರೋಣ. ಎರಡೂ ಕಾಲುಗಳನ್ನು ಜೋಡಿಸಬೇಕು ಮೊದಲು. ಉಸಿರಾಟದ ಸ್ಥಿತಿ ಸಹಜವಾಗಿರಲಿ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಯನ್ನು ಮುಂದೆ ಚಾಚಿ, ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗೈಯನ್ನು ಬಲತೊಡೆಯ ಪಕ್ಕದಲ್ಲಿ ಕೆಳಗಡೆ ಇಟ್ಕೊಳ್ಳಿ.
ನಂತರ ಎಡಗೈಯನ್ನು ಎಡತೊಡೆಯ ಪಕ್ಕದಲ್ಲಿಟ್ಕೊಳ್ಳಿ. ಗದ್ದ ಊರಿರಬೇಕು. ಬಲಗಾಲನ್ನು ಮಾತ್ರ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ಮಾತ್ರ ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ಎತ್ತಿ ಮೇಲೆ ಉಸಿರಾಡದ ಕ್ರಿಯೆ ಸಹಜವಾಗಿರಲಿ. ನಿಮ್ಮ ದೃಷ್ಟಿ ಮುಂದೆ ಇರಲಿ, ಉಸಿರನ್ನು ಆಡ್ತಾ ಇರಿ. ಮಂಡಿಗಳು ನೇರವಾಗಿರಲಿ, ಕಾಲ್ಬೆಳ್ಳನ್ನು ಮುಂದೆ ಚಾಚಿರಲಿ. ಆಸನದ ಸ್ಥಿತಿಯಲ್ಲಿ ಉಸಿರಾಟ ಸಹಜವಾಗಿರಲಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕಾಲನ್ನು ನೆಲಕ್ಕಿಡಿ. ಸಮಸ್ಥಿತಿ ಉಸಿರಾಟ ನಡೀತಾ ಇರಲಿ. ಈಗ ನಿಧಾನವಾಗಿ ಮತ್ತೊಮ್ಮೆ ಎಡಬದಿಯಲ್ಲಿ ಮಾಡೋಣ. ಉಸಿರನ್ನು ಎಳೆದುಕೊಳ್ಳುತ್ತಾ ಎಡಗಾಲನ್ನು ಮೇಲೆತ್ತಿ ಉಸಿರನ್ನು ಹಾಡ್ತಾ ಇರಿ. ಪಶನಲ್ಲಿದ್ದಾಗ ಈ ಆಸನವು ಬೆನ್ನಿನ ವಕ್ರತೆಯನ್ನು ಸಡಿಲಪಡಿಸಿರುತ್ತದೆ, ಜೊತೆಗೆ ಕಾಲುಗಳ ವಕ್ರತೆಯನ್ನು ಸಡಿಪಡಿಸಿರುತ್ತದೆ, ಜೊತೆಗೆ ಪಕ್ಕೆಯಲ್ಲಿನ ಮತ್ತು ಪುಷ್ಟ ಹಾಗೆ ಫೈಲ್ಸ್ ತೊಂದರೆಗೆ ಸೂಕ್ತವಾದ ಆಸನವಾಗಿದೆ. ಈ ಆಸನವು ಬೆನ್ನು ನೋವು, ಬೆನ್ನಿನ ವಕ್ರತೆ ಇವುಗಳ ದೋಷಗಳನ್ನು ದೂರ ಮಾಡುತ್ತದೆ. ಆಸನದ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ, ಮತ್ತು ಉಸಿರನ್ನು ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮಕರಾಸನಕ್ಕೆ ಬರೋಣ. ಕಾಲುಗಳ ಉಲ್ಟ, ಸಹಜ ಸ್ಥಿತಿ ಉಸಿರಾಟ. ಹಾಗೆ ಮುಂದಿನ ಆಸನವನ್ನು ನೋಡುವುದಾದರೆ ಭುಜಂಗಾಸನ. ಭುಜಂಗಾಸನವು ಭುಜಂಗ ಅಂದರೆ ಸರ್ಪ ಎಂದರ್ಥ. ಸರ್ಪದ ರೀತಿ ದೇಹದ ಭಂಗಿಯನ್ನು ಹೋಲುವ ಆಸನಕ್ಕೆ ಸರ್ಪಾಸನ ಅಥವಾ ಭುಜಂಗಾಸನ ಅಂತಲೂ ಕೂಡ ಕರೀತಾರೆ. ಈ ಸರ್ಪಾಸನವನ್ನು ಮಾಡುವ ವಿಧಾನ, ಮಕರಾಸನದಲ್ಲಿದ್ದೀವಿ. ಮೊದಲು ಎರಡೂ ಕಾಲುಗಳನ್ನು ಜೋಡಿಸೋಣ. ಕಾಲು ಬೆರಳುಗಳನ್ನು ಹಿಂದೆ ಚಾಚೋಣ, ನೇರ ಮಾಡಿ. ನಮ್ಮ ಸೊಂಟದಿಂದ ಕೆಳಭಾಗ, ತೊಡೆಗಳು, ಕಾಲುಗಳನ್ನೆಲ್ಲವನ್ನು ಕೂಡ ನೆಲಕ್ಕೆ ಹೊತ್ತಿ ಬಿಗಿಯನ್ನು ಕುಡಿಸಿ ಎರಡೂ ಅಂಗೈಗಳನ್ನು ಎದೆ ಪಕ್ಕದಲ್ಲಿಟ್ಕೊಳ್ಳೋಣ. ಎರಡೂ ಅಂಗೈಗಳನ್ನು ಎದೆ ಪಕ್ಕದಲ್ಲಿಟ್ಕೊಳ್ಳಿ. ಗುದದ್ವಾರವನ್ನು ಹಾಕುಂಚಿತಗೊಳಿಸಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಮ್ಮ ಭುಜವನ್ನು ಹಿಂದೆ ದುಬ್ಬೋಣ. ಬ್ರೀತಿನ್ ಮೇಲೆತ್ತಿ ಉಸಿರಾಡದ ಸ್ಥಿತಿ ಸಹಜವಾಗಿರಲಿ. ಎದೆಯನ್ನು ಮುಂದೆ ಉಬ್ಬಿಸಿ ದೀರ್ಘವಾದ ಉಸಿರಾಟವನ್ನು ಆಡ್ತಾ ಇರಿ. ಹಾಗೆ ನಿಧಾನವಾಗಿ ಮಕರಾಸನಕ್ಕೆ ಬರೋಣ. ಮತ್ತೆ ಈ ಆಸನವು ಉಸಿರಾಡದ ತೊಂದರೆ, ಬೆನ್ನು ನೋವು ನಿವಾರಣೆಗೆ ತುಂಬ ಉಪಯುಕ್ತವಾದ ಆಸನವಾಗಿದೆ. ಪ್ರತಿನಿತ್ಯ ಈ ಆಸನ ಅಭ್ಯಾಸದಿಂದ ಬೆನ್ನು ನೋವು ಮತ್ತು ಉಸಿರಾಡದ ತೊಂದರೆಯನ್ನು ದೂರ ಮಾಡಿಕೊಳ್ಳಬಹುದು. ಹಾಗೆ ಈ ಭುಜಂಗಾಸನದಲ್ಲಿ ಇನ್ನೊಂದು ವಿಧಾನ, ಸರಳ ಭುಜಂಗಾಸನ. ಈ ಸರಳ ಭುಜಂಗಾಸನವನ್ನು ಮಾಡುವ ವಿಧಾನ, ಮೊದಲಿಗೆ ಎರಡೂ ಕಾಲುಗಳನ್ನು ಜೋಡಿಸಬೇಕು. ಜೋಡಿಸಿ ಕಾಲು ಬೆರಳುಗಳನ್ನು ಹಿಂದೆ ಚಾಚಿ ನೇರ ಮಾಡಿಕೊಳ್ಳಿ. ಕಾಲು ಬೆರಳುಗಳನ್ನು ನಿಮ್ಮ ಎದೆಯ ಪಕ್ಕದಲ್ಲಿ ಮೊಣಕೈಯನ್ನು ಇಟ್ಕೊಳ್ಳಿ. ಮೊಣಕೈ ನೆಲುಕ್ತಾ ಆಗಿರಬೇಕು, ಎದೆಯ ಪಕ್ಕದಲ್ಲಿ ಇಟ್ಕೊಳ್ಳಿ. ಮೊಣಕೈ ಎರಡೂ ಕಾಲುಗಳನ್ನು ಜೋಡಿಸಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಮೇಲೆ ನೋಡಿ. ನಿಮ್ಮ ನಾಭಿ ಭಾಗ ಅಂದರೆ ಒಕ್ಕಳ ಭಾಗ ನೆಲಕ್ಕೆ ತಾಗಿರಬೇಕು. ಕಾಲುಗಳು ಹಿಂದೆ ಜಾಯಿನ್ ಆಗಿರಲಿ, ಜೋಡಿಸಿರಬೇಕು. ಮೇಲೆ ನೋಡಿ ಉಸಿರಾಟವನ್ನು ಆಡ್ತಾ ಇರಿ. ಮೊಣಕೈ ನೆಲದಾಗಿರಲಿ, ಮೇಲೆ ನೋಡಿ. ಹಾಗೆ ನಿಧಾನವಾಗಿ ಮುಂದೆ ಮಲಗೋಣ ಮಕರಾಸನ ಸ್ಥಿತಿಯಲ್ಲಿ. ಈ ಸರಳ ಭುಜಂಗಾಸನವು ಕೆಳಬೆನ್ನು
ನೋವಿದ್ದವರಿಗೆ ತುಂಬ ಉಪಯುಕ್ತವಾದ ಆಸನ. ಹಾಗೆ ಮೊದಲೇ ಹೇಳಿದ ಹಾಗೆ ಭುಜಂಗಾಸನದ ಉಪಯೋಗಗಳು, ಉಸಿರಾಟದ ತೊಂದರೆ ಮತ್ತು ಥೈರಾಯ್ಡ್ ಎಲ್ಲ ತೊಂದರೆಗಳನ್ನು ನಿವಾರಣೆಯನ್ನು ಮಾಡಲು ಸೂಕ್ತವಾದ ಆಸನ ಭುಜಂಗಾಸನವಾಗಿದೆ. ಚದುರಂಗ ದಂಡಾಸನ. ಚದುರಂಗ ಅಂದರೆ ನಾಲ್ಕು ಅಂಗಗಳನ್ನು ನೆಲಕ್ಕೆ ಒತ್ತು, ದಂಡದ ರೀತಿ ಅಂದರೆ ಕಡ್ಡಿಯ ರೀತಿ ನಮ್ಮ ದೇಹದ ನಿಲುವನ್ನು ನಿಲ್ಲಿಸುವುದು. ಮೊದಲಿಗೆ ನಿಮ್ಮ ಬಲಗೈಯನ್ನು ಎದೆ ಪಕ್ಕದಲ್ಲಿಟ್ಕೊಳ್ಳಿ, ಮೊಣಕೈ ನೆಲಕ್ಕೆ ತಾಗುವಂತಿರಬೇಕು. ನಂತರ ಎಡಗೈಯನ್ನು ಇಟ್ಕೊಳ್ಳಿ, ಅದು ಕೂಡ ಮೊಣಕೈ ನೆಲಕ್ಕೆ ತಾಗಿರಬೇಕು. ಎರಡೂ ಕೈಗಳ ಅಂತರ ಸಮಾಂತರವಾಗಿರಲಿ. ಅಂಗೈಯನ್ನು ನೆಲಕ್ಕೆ ಒತ್ತಿರಬೇಕು. ಸಹಜ ಸ್ಥಿತಿ ಉಸಿರಾಟ. ನಂತರ ಎರಡೂ ಕಾಲುಗಳ ಅಂಗುಷ್ಟವನ್ನು ನೆಲಕ್ಕೆ ತಾಗಿಸಿ, ಕಾಲುಗಳ ಅಂತರ ಒಂದು ಅರ್ಧ ಅಡಿಗಳ ಅಂತರವಿರಲಿ. ತುದಿ ಬೆರಳುಗಳನ್ನು ನೆಲಕ್ಕಿಡೋಣ. ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಆಡ್ತಾ ಇರಿ. ಈಗ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ದೇಹದ ಸಂಪೂರ್ಣ ತೂಕವನ್ನು ತುದಿ ಬೆರಳು ಮತ್ತು ಕೈಯ ಮೇಲೆ ಬಿಡ್ತಾ ಬರೋಣ. ಸಮಾಂತರವಾಗಿರಲಿ. ಮುಂದೆ ನೋಡಿ, ಉಸಿರಾಡದ ಸ್ಥಿತಿಯಾಗಿರಲಿ. ಸಮಸ್ಥಿತಿ ಮಕರಾಸನಕ್ಕೆ ಬರೋಣ ನಿಧಾನವಾಗಿ. ಈ ಚದುರಂಗ ದಂಡಾಸನವನ್ನು ಮಾಡುವುದರಿಂದ ದೇಹದ ಎಲ್ಲ ಅಂಗಗಳಿಗೆ ಸರಾಗವಾದ ರಕ್ತ ಸಂಚಾರವಾಗಿ ಎಲ್ಲ ನರಗಳು ಚೈತನ್ಯಗೊಂಡು ದೇಹವನ್ನು ಚೈತನ್ಯಗೊಳಿಸುವುದು, ರಕ್ತ ಸಂಚಾರವನ್ನು ಸರಿಯಾದ ಪ್ರಮಾಣದಲ್ಲಿ ನಿಗ್ರಹಿಸುವುದು, ಇವೆಲ್ಲ ತೊಂದರೆಗಳು ಇರುವಂಥವರು ಪ್ರತಿನಿತ್ಯ ಈ ಆಸನ ಅಭ್ಯಾಸವನ್ನು ಮಾಡಬಹುದು. ಇದುವರೆಗೂ ನೀವು ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳನ್ನು ಮಾಡಿದಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು ಮತ್ತು ಅದರ ಉಪಯೋಗದೊಂದಿಗೆ ಭೇಟಿಯಾಗೋಣ. ಆದರೆ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಶ್ರೀ ಬಸವ ಟಿವಿಯನ್ನು. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಕೂಡ ಶರಣು, ಶರಣಾರ್ಥಿ. ಬಸವಲಿಂಗಾಯ ನಮಃ.